ಏನೂ ಇಲ್ಲದೇನೆ ನಾ ಮುಂದು ನೀ ಮುಂದು ಎನ್ನುವಂತಹ ಈ ಕಾಲದಲ್ಲಿ ಜಗತ್ತೇ ಮೆಚ್ಚಿಕೊಳ್ಳುವಂತಹ ಅತ್ಯದ್ಭುತ ಸಾಧನೆಗಳನ್ನು ಮಾಡಿದ ಮೋದಿಯವರಿಗೆ ಇತಿಹಾಸ ನಿಮ್ಮನ್ನು ಹೇಗೆ ನೆನಪಿಟ್ಕೊಳ್ಬೇಕು ಅಂತ ಬಯಸ್ತೀರಾ ಎನ್ನುವ ಪ್ರಶ್ನೆಯನ್ನು ಕೇಳಿದಾಗ ಮೋದಿಯವರು ಕೊಟ್ಟ ಆ ಉತ್ತರ ಏನೆಂದು ಒಮ್ಮೆ ನೋಡಿ. ಒಂದು ಪ್ರಶ್ನೆ, ನಾನು ನಿಮ್ಮನ್ನ ಕಡೆ ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ. ಇತಿಹಾಸ ನಿಮ್ಮನ್ನ ಹೇಗೆ ನೆನಪಿಟ್ಕೋಬೇಕು ಅಂತ ಬಯಸ್ತೀರಾ? ನಿಮ್ಮಲ್ಲಿ ಯಾರಾದರೂ ಹೇಳ್ತೀರಾ ವೇದ ಯಾರು ಬರೆದ್ರು ಅಂತ? ಅದು ಪ್ರಪಂಚದ ಅತಿ ಪುರಾತನ ಗ್ರಂಥ. ಇವತ್ತಿಗೂ 5,000-10,000 ವರ್ಷಗಳಾದ್ಮೇಲೂ ಪ್ರಪಂಚಕ್ಕೆ ದಾರಿ ತೋರಿಸೋ ಶಕ್ತಿ ಹೊಂದಿದೆ ಅದು. ನಿಮಗೆ ಗೊತ್ತಿದೆಯಾ ವೇದ ಯಾರು ಬರೆದ್ರು ಅಂತ? ಇಂಥ ದೊಡ್ಡ ರಚನೆಕಾರನ ಹೆಸರೇ ನಮಗೆ ಗೊತ್ತಿಲ್ಲ ಅಂದ್ಮೇಲೆ, ಇತಿಹಾಸದ ಬಗ್ಗೆ ಅವನು ಚಿಂತೆ ಇಲ್ಲ ಅಂದ್ಮೇಲೆ, ಮೋದಿ ಯಾವ ಲೆಕ್ಕ ಒಂದು ಸಣ್ಣ ವ್ಯಕ್ತಿ ಅಷ್ಟೇ. ಇತಿಹಾಸದಲ್ಲಿ ತನ್ನ ಹೆಸರನ್ನ ಬರೆಸ್ಕೊಳ್ಳೋಕೋಸ್ಕರ ಈ ಮೋದಿ ಹುಟ್ಟಿಲ್ಲ, ಮತ್ತೆ ಅವನಿಗೆ ಆ ಉದ್ದೇಶನೂ ಇಲ್ಲ. ಅದು ನನಗೆ ಬೇಕಾಗೂ ಇಲ್ಲ. ಜನ ಮೋದಿನ 125 ಕೋಟಿ ಜನರ ಹಾಗೆ ನೋಡ್ಲಿ ಅನ್ನೋ ಆಸೆ ಪಡ್ತೀನಿ ಹೊರತು ಅದಕ್ಕಿಂತ ಹೆಚ್ಚು ಮಾನ್ಯತೆ ಕೊಡೋ ಅಗತ್ಯ ಇಲ್ಲ ನನಗೆ. ನಿಮ್ಗೆ ಶಿಕ್ಷಕರ ಕೆಲಸ ಸಿಕ್ಕಿರ್ಬಹುದು, ನಿಮ್ಗೆ ಡ್ರೈವರ್ ಕೆಲಸ ಸಿಕ್ಕಿರ್ಬಹುದು, ನಿಮ್ಗೆ ವ್ಯಾಪಾರದ ಕೆಲಸ ಸಿಕ್ಕಿರ್ಬಹುದು, ನಿಮ್ಗೆ ಕೃಷಿ ಕೆಲಸ ಸಿಕ್ಕಿರ್ಬಹುದು. ನನಗೆ ಈ ಕೆಲಸ ಸಿಕ್ಕಿದೆ, ಅದಕ್ಕಿಂತ ಹೆಚ್ಚು ನನಗೇನು ಬೇಕಾಗಿಲ್ಲ. ನನಗೇನು ಬೇಡ, ಇತಿಹಾಸದಲ್ಲಿ ಅಮರನಾಗೋದು ನನಗೆ ಇಷ್ಟನೂ ಇಲ್ಲ. ಆದ್ರೆ ನನಗಿರೋ ಉದ್ದೇಶ ಅಂದ್ರೆ ನನ್ನ ದೇಶ ಅಮರವಾಗಿರಬೇಕು. ಪ್ರಪಂಚ ನೆನೆಸ್ಕೊಳ್ಳೋದಾದ್ರೆ ನನ್ನ ದೇಶನ ನೆನೆಸ್ಕೊಳ್ಳಿ, ನನ್ನ ದೇಶದ ಭವಿಷ್ಯವನ್ನ ನೋಡ್ಲಿ, ನನ್ನ ದೇಶದ ಬಗ್ಗೆ ಪ್ರಪಂಚ ಹೇಳಬೇಕು. ಈ ದೇಶ ಏನಿದೆ, ಮಾನವ ಕಲ್ಯಾಣದ ದಾರಿ ತೋರಿಸೋ ದೇಶ ಇದು ಅಂತ, ವಿಶ್ವವನ್ನೇ ಸಂಕಟದಿಂದ ಪಾರು ಮಾಡೋ ಶಕ್ತಿ ಈ ದೇಶಕ್ಕಿದೆ ಅನ್ನೋದು ಪ್ರಪಂಚಕ್ಕೆ ಗೊತ್ತಾಗ್ಲಿ. ಮೋದಿ ಹೆಸರನ್ನ ಬೆಳಗಿಸೋದ್ರಲ್ಲಿ ನನಗೆ ಆಸಕ್ತಿ ಇಲ್ಲ, ಈ ದೇಶದ ಹೆಸರನ್ನ ಬೆಳಗಿಸೋಕೆ ನನ್ನ ಜೀವನ ಸಲ್ಲಿಸೋದ್ರಲ್ಲಿ ನನಗೆ ಆಸಕ್ತಿ ಇದೆ.